ಕರಗ ಅಂದ್ರೆ ಸಾಕು ನಮ್ಮ ಬೆಂಗಳೂರಿನ ಹೆಮ್ಮೆ ಈ ಬಾರಿಯ ಐತಿಹಾಸಿಕ ಕರಗ ಉತ್ಸವಕ್ಕೆ ಡೌನ್ ಶುರುವಾಗಿದ್ದು ಇವತ್ತಿನಿಂದ ಕರಗ ಆರಂಭಗೊಳ್ತಾ ಇದೆ ರಾಜಧಾನಿಯಲ್ಲಿ ವಿಜೃಂಭಿಸಲಿದೆ ಹೂವಿನ ಕರಗ ಇಂದಿನಿಂದ ಕರಗ ಧ್ವಜಾರೋಹಣ ಹನ್ನೊಂದು ದಿನ ಕರಗೋತ್ಸವ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಮಹೋತ್ಸವ ಇಂದಿನಿಂದಲೇ ಆರಂಭವಾಗಲಿದೆ ಕೊರೋನಾದಿಂದ ಕಳೆಗುಂದಿದ್ದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕರಗ ಉತ್ಸವಕ್ಕೆ ದ್ರೌಪದಿ ದೇವಿಯ ಆರಾಧನೆಗೆ ಭರದ ಸಿದ್ಧತೆ ಶುರುವಾಗಿದೆ ನಗರದ ತಿಗಳರಪೇಟೆಯಲ್ಲಿರೋ ಧರ್ಮರಾಯ ದೇವಸ್ಥಾನದ ಆವರಣದಲ್ಲಿ ಇಂದು ರಾತ್ರಿ ಹತ್ತು ಗಂಟೆಗೆ ಧ್ವಜಾರೋಹಣ ಮಾಡುವ ಮೂಲಕ ಅಧಿಕೃತವಾಗಿ ಚಾಲನೆ ಸಿಗಲಿದೆ ಉದ್ಯಾನನಗರಿಯಲ್ಲಿ ಮಲ್ಲಿಗೆಯ ಕಂಪು ಬೀರುವ ಈ ಕರಗೋತ್ಸವಕ್ಕೆ ರಾಜ್ಯ ದೇಶ ವಿದೇಶಗಳಿಂದ ಜನ ಸಾಕ್ಷಿಯಾಗಲಿದೆ ಈ ಬಾರಿಯೂ ಜ್ಞಾನೇಂದ್ರ ಅವರೇ ಕರಗ ಹೊರಲಿದ್ದು ಹನ್ನೆರಡನೇ ಬಾರಿ ಜ್ಞಾನೇಂದ್ರರವರು ಕರಗ ಹೊರತಾ ಇರುವುದು ವಿಶೇಷ ಇನ್ನು ಪ್ರತಿ ಬಾರಿಯಂತೆ ಈ ಬಾರಿಯೂ ಮಸ್ತಾನ್ ಸಾಬ್ ದರ್ಗಾಕ್ಕೆ ಕರಗ ಹೋಗ್ತಾ ಇದೆ ಮೊದಲಿನಿಂದ ಸಂಪ್ರದಾಯದ ಪ್ರಕಾರ ಹೇಗೆ ಕರಗ ಆಚರಣೆ ಆಗಿದೆ ಅದೇ ರೀತಿ ಈ ಬಾರಿಯೂ ಕರಗ ಜರುಗಲಿದೆ ಟ್ರಾಫಿಕ್ ಸಮಸ್ಯೆ ಸೇರಿದಂತೆ ಯಾವುದೇ ಸಮಸ್ಯೆ ಆಗದಂತೆ ಪೊಲೀಸ್ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ ಕರಗ ಬಹಳ ವಿಜೃಂಭಣೆಯಿಂದ ಏರ್ಪಡಿಸಲಾಗಿದೆ ಹಾಗೂ ಕರಗ ಈ ಸಲ ಮಸ್ತಾನ್ ಸಾಬ್ ದರ್ಗಾಗೂ ಹಂಡ್ರೆಡ್ ಪರ್ಸೆಂಟ್ ತಗೊಂಡು ಹೋಗ್ತೀವಿ ಅದೆಲ್ಲ ಒಂದು ಸಂಪ್ರದಾಯ ಲಾ ಆರ್ಡರ್ ಹಂಡ್ರೆಡ್ ಪರ್ಸೆಂಟ್ ಮೇಂಟೈನ್ ಮಾಡ್ತಾರೆ ಮೇಲಾಗಿ ಟ್ರಾಫಿಕ್ ಸ್ವಲ್ಪ ಪ್ರಾಬ್ಲಮ್ ಇರ್ತದೆ ಆ ಪ್ರಾಬ್ಲಮ್ ಅವರು ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಇಂದಿನಿಂದ ಹನ್ನೊಂದು ದಿನಗಳ ಕಾಲ ಏನೆಲ್ಲ ಕಾರ್ಯಕ್ರಮ ಇರಲಿದೆ ಅಂತ ನೋಡೋದಾದ್ರೆ ಮಾರ್ಚ್ ಇಪ್ಪತ್ತೊಂಬತ್ತು ರಥೋತ್ಸವ ಧ್ವಜಾರೋಹಣ ಮಾರ್ಚ್ ಮೂವತ್ತರಿಂದ ಏಪ್ರಿಲ್ ಎರಡರವರೆಗೆ ವಿಶೇಷ ಪೂಜೆ ಮಹಾ ಮಂಗಳಾರತಿ ಏಪ್ರಿಲ್ ಮೂರು ಆರತಿ ದೀಪಗಳು ಏಪ್ರಿಲ್ ನಾಲ್ಕು ಹಸಿ ಕರಗ ಏಪ್ರಿಲ್ ಐದು ಹೊಂಗಲು ಸೇವೆ ಏಪ್ರಿಲ್ ಆರು ಕರಗ ಶಕ್ತೋತ್ಸವ ಏಪ್ರಿಲ್ ದೇವಸ್ಥಾನ ಗಾವು ಶಾಂತಿ ಏಪ್ರಿಲ್ ಎಂಟು ವಸಂತೋತ್ಸವ ಧ್ವಜಾರೋಹಣ ಈಗಾಗಲೇ ಪ್ರೋಟೋಕಾಲ್ ಪ್ರಕಾರ ಅತಿಥಿಗಳ ಆಹ್ವಾನ ಆಗಿದೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಡೆ ಅವರು ಬರುವ ಭರವಸೆ ಇದೆಯಂತೆ ಧ್ವಜಾರೋಹಣ ಶುರು ಆಗುತ್ತೆ ಆರನೇ ತಾರೀಕು ಬೆಂಗಳೂರು ಕರ್ಗ ವಿಶ್ವವಿಖ್ಯಾತ ಬೆಂಗಳೂರು ಕರ್ಗ ಏಳನೇ ತಾರೀಕು ಗಾವು ಎಂಟನೇ ತಾರೀಕು ಧ್ವಜ ಆವರಣ ಎಲ್ರಿಗೂ ಹೇಳಿದಿರಿ ಪ್ರೋಟೋಕಾಲ್ ಪ್ರಕಾರ ಪ್ರತಿಯೊಬ್ಬರಿಗೂ ಹೇಳಿದಿರಿ ವೀರೇಂದ್ರ ಹೆಗ್ಡೆ ಅವರು ನಮ್ಮ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಬರ್ತೀನಿ ಅಂತ ಹೇಳಿ ಕೊಟ್ಟಿದ್ದಾರೆ ಒಟ್ಟಾರೆ ವಿಶ್ವವಿಖ್ಯಾತ ಕರಗವನ್ನ ಕಣ್ತುಂಬಿಕೊಳ್ಳಲು ಕೋಟಿ ಕಣ್ಗಳು ಕಾಯ್ತಿವೆ ಅರುಣ ಪಬ್ಲಿಕ್ ಟಿವಿ ಬೆಂಗಳೂರು